ಲೋಕಸಭೆಯ ಅಖಾಡಕ್ಕೆ ಎಂಟ್ರಿ ಕೊಡ್ತಾರಾ ಸಚಿವರು? 9 ಸಚಿವರುಗಳನ್ನ ಕಣಕ್ಕೆ ಇಳಿಸುತ್ತಾ ಕಾಂಗ್ರೆಸ್. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬಿಜೆಪಿ ಮತ್ತು JDS ಮೈತ್ರಿಗೆ ಅಭ್ಯರ್ಥಿಗಳನ್ನ ಹಾಕೋದು ದೊಡ್ಡ ಸವಾಲಲ್ಲ. ನಾವೊಂದು 24 ಜನ ಹಾಕತ್ತೀವಿ, ನೀವೊಂದು 4 ಜನರನ್ನ ಹಾಕೇ ಇಲ್ಲ, ನಾವು 23, ನೀವು 5. ಯಾಕಂದ್ರೆ ಕ್ಷೇತ್ರ ಹಂಚಿಕೆ ಇನ್ನೂ ಫೈನಲ್ ಆಗಿಲ್ಲ, ಕ್ಷೇತ್ರ ಹಂಚಿಕೆ ದೊಡ್ಡ ಮ್ಯಾಟ್ರೇ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳೋರೆ. ಆದರೆ ಅಭ್ಯರ್ಥಿಗಳನ್ನ ಹಾಕುವಂಥ ಸವಾಲು ನಿಜಕ್ಕೂ ಇರೋದು ಕಾಂಗ್ರೆಸ್ ಮೇಲೆ. ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಅಜಗಜಾಂತರ ವ್ಯತ್ಯಾಸ. 2019 ಲೋಕಸಭಾ ಚುನಾವಣೆ ಫಲಿತಾಂಶವನ್ನು ನೋಡಿದ್ರೆ, ಆಫ್ಟರ್ ಎಕ್ಸಾಮ್ಸ್ ಎವ್ರಿಬಡಿ ಆಸ್ಕಸ್ ಓನ್ಲಿ ಒನ್ ಕ್ವೆಶ್ಚನ್, ಹೌ ಮಚ್ ಡಿಡ್ ಯು ಸ್ಕೋರ್, ವಾಟ್ ಈಸ್ ಯುವರ್ ಪರ್ಸೆಂಟೇಜ್, ದೇ ಆಸ್ಕಸ್ 100 ಸಚ್ ಕ್ವೆಶ್ಚನ್ಸ್, ಐ ಆಲ್ವೇಸ್ ಗಿವ್ ಓನ್ಲಿ ಒನ್ ಆನ್ಸರ್, ಸಿಬಿಸಿ ಎಕ್ಸಾಮ್ ಸ್ಟ್ಯಾಂಡರ್ಡ್ ಬುಕ್ಸ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಒಂದೇ ಒಂದು ಕ್ಷೇತ್ರವನ್ನ, ಅದು ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್. ಬಿಜೆಪಿ 25 ಕ್ಷೇತ್ರಗಳನ್ನು ಗೆದ್ದಿತ್ತು. ಅವ್ರಗಳಿಗೆಲ್ಲೇ ಒಂದಷ್ಟು ಜನ ಗೆದ್ದಿರೋರ್ಗೂ ವಯಸ್ಸಾಯಿತು, ಪರವಾಗಿಲ್ಲ ಅಂದ್ರೆ ಕೊಟಗ ಮುಂದೆ ರಿಸಲ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ, ಜೊತೆಗೆ JDS ಬೇರೆ ಕೈ ಹಿಡಿಯುತ್ತೆ ಅನ್ನೋ ಲೆಕ್ಕಾಚಾರ. ಇದೀಗ ಕಾಂಗ್ರೆಸ್ 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು, ಅಷ್ಟು ಸುಲಭ ಇಲ್ಲ. ಘಟಾನುಘಟಿಗಳೆಲ್ಲ ಅದಾಗಲೇ ಸರ್ಕಾರದಲ್ಲಿ ಅವರೇ, ಒಂದಷ್ಟು ಜನ MLAಗಳಾಗವ್ರೆ, ಒಂದಷ್ಟು ಜನ ಮಿನಿಸ್ಟರ್ಗಳಾಗವ್ರೆ. ಹೀಗಾಗಿ ಶಾಸಕರುಗಳನ್ನು ಅಥವಾ ಸಚಿವರುಗಳನ್ನು ಮತ್ತೆ ಲೋಕಸಭಾ ಅಖಾಡಕ್ಕೆ ಧುಮುಕಿಸ್ಬೇಕಾ ಅನ್ನೋ ಲೆಕ್ಕಾಚಾರ ಇದೆ. ಸದ್ಯದ ಮಾಹಿತಿ ಬಂದರೆ ಕೆಲ ಕ್ಷೇತ್ರಗಳಿಗೆ ಅಭ್ಯರ್ಥಿ ಕುಂತಲ ಇದೆ. ಸೂಕ್ತ ಅಭ್ಯರ್ಥಿಗಳು, ಅರ್ಹ ಅಭ್ಯರ್ಥಿಗಳಿದ್ದರೂ ಗೆಲುವಿನ ಲೆಕ್ಕಾಚಾರವನ್ನು ಮಾಡಿದಾಗ ಅನುಭವದ ಕೊರತೆ ಮತ್ತೊಂದು ಮಗದೊಂದು ತೊಡಕಾಗುತ್ತೆ. ಹೀಗಾಗಿ ಹೆಚ್ಚು ಕಡಿಮೆ 8-9 ಜನ ಸಚಿವರುಗಳನ್ನು ಕಣಕ್ಕಿಳಿಸಿದ್ರು ತಪ್ಪಲ್ಲ ಅನ್ನೋ ಲೆಕ್ಕಾಚಾರಗಳು ಸಾಕಷ್ಟು ಕಡೆ ಚರ್ಚೆ ಆಗ್ತಿದೆ. ಈಗಾಗಲೇ ನೀವು ಚಾಮರಾಜನಗರಕ್ಕೆ ಬರ್ತೀರಾ, ಮಾದೇವಪ್ಪನವರೋ ಇಲ್ಲ ಅವ್ರ ಮಗ ಸುನಿಲ್ ಬೋಸ ಅಂತಾರೆ. ಇಲ್ಲ ಇಲ್ಲ, ಮಾದೇವಪ್ಪ ಅವರಿಗೆ ಕೊಟ್ಟರೆ ರಿಸಲ್ಟ್ ಮಾಡ್ಬೋದು, ಸುನಿಲ್ ಅವ್ರಿಗೆ ಇನ್ನೂ ಅನುಭವ ಬೇಕು ಅಂತ ಒಂದಷ್ಟು ಚರ್ಚೆ. ಇಲ್ಲ ಅಂತ ಅಲ್ಲ, ಸುನಿಲ್ ಕೊಟ್ಟರು ರಿಸಲ್ಟ್ ಮಾಡ್ಬೋದು ಅನ್ನೋದು ಅವ್ರವ್ರ ಲೆಕ್ಕಾಚಾರ. ಆದರೆ ಕಂಪೇರ್ ಮಾಡಿದಾಗ ಮಾದೇವಪ್ಪನವ್ರ ತಕಡಿಲೊಂಚೂರು ತೂಕ. ಈಗ ಮೈಸೂರು ಯತೀಂದ್ರ ಅಂತ ಬಂದಾಗ ಯತೀಂದ್ರ ಅವ್ರಿಗೆ ಕೊಟ್ಬಿಟ್ರೆ BJP JDS ಮೈತ್ರಿ ಏನಾದ್ರು ಸೋಲಿಸ್ಬಿಟ್ರೆ ಸಿದ್ದರಾಮಯ್ಯನವರ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಮಗನ ರಾಜಕೀಯ ಭವಿಷ್ಯ ವ್ಯತ್ಯಾಸಗಳಾಗ್ಬಿಡ್ಬೋದು. ಹೀಗೂ ಲೆಕ್ಕಾಚಾರಗಳು ನಡೀತಾವೆ. ಸರಿ, ಇನ್ನು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಕಣಕ್ಕಿಳಿಬೇಕಾ ಇಲ್ಲ ಸತೀಶ್ ಜಾರಕಿಹೊಳಿ ಅವರ ಕಣಕ್ಕಿಳಿಬೇಕಾ? BJP ಟಫ್ ಕಂಟೆಸ್ಟೆಂಟ್ ಬಂದಾಗ ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಅಷ್ಟು ವರ್ಕ್ ಆಗಲ್ಲ. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಹೊಳಿ ಅವರು ಹೇಳಿದ್ರು, ಪಕ್ಷ ಬೇರೆ ರಾಜಕೀಯ ಬೇರೆ ಕುಟುಂಬ ಬೇರೆ, ನನ್ನ ಮಗಳೇ ನಿಂತರು ಅಂದರೆ ತಮ್ಮನ ಮಗಳು ನಿಂತರು ನಾನು BJP ಕೆಲಸ ಮಾಡ್ತೀನಿ ಅಂತ. ಹೀಗಾಗಿ ಸಾಕಷ್ಟು ವ್ಯತ್ಯಾಸಗಳಾಗ್ಬೋದು. ತುಂಬ ಕಡೆ ಚರ್ಚೆ ನಡೀತಾ ಇದೆ. ಚಾಮರಾಜನಗರದಲ್ಲಿ ಸಚಿವರಾದಂಥ HC ಮಾದೇವಪ್ಪರ ಕಣಕ್ಕಿಳಿಬಹುದು, ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರ ಕಣಕ್ಕಿಳಿಬೋದು. ಹೀಗಾಗಿ ಒಂದಷ್ಟು ಸಚಿವರುಗಳನ್ನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಆಮೇಲೆ MLA ಕ್ಷೇತ್ರ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರ. ಈಗ ಮಾದೇವಪ್ಪ ಅವ್ರನ್ನ ಚಾಮರಾಜನಗರದಲ್ಲಿ ಗೆಲ್ಲಿಸ್ಕೊಂಡ್ರೆ ಆಮೇಲೆ ಅವ್ರ MLA ಕ್ಷೇತ್ರದಲ್ಲಿ ಬೇಕಾದ್ರೆ ಸುನಿಲ್ ಬೋಸ್ನ ಗೆಲ್ಲಿಸ್ಕೋಬೋದು, ದೊಡ್ಡ ಮ್ಯಾಟ್ರೇ ಅಲ್ಲ. ಈ ಥರ ಲೆಕ್ಕಾಚಾರಗಳಿದೆ. ಹೀಗಾಗಿ ತುಮಕೂರಲ್ಲಿ KN ರಾಜಣ್ಣ ಅವ್ರು ಆಲ್ರೆಡಿ ಹೇಳ್ಬಿಟ್ಟವ್ರೆ, ಎಲ್ಲ ನೋಡಾಯ್ತು ನಾನು ರಾಜಕೀಯದಲ್ಲಿ, ಡೆಲ್ಲಿನೂ ನೋಡ್ಕೊ ಬಂದ್ಬಿಡ್ತೀನಿ, ನನಗೊಂದು ಅವಕಾಶ ಕೊಟ್ಟರೆ ನಿಂತ್ಕೋತೀನಿ ಅಂತ. ಇನ್ನು ಮಂಡ್ಯ ಕತೆ ಏನು, ಸುಮಲತಾ ಅವರೇ ಬತ್ತಾರಾ ಅಥವಾ BJP ಟಿಕೆಟ್ ಸಿಗುತ್ತಾ ಇಂಡಿಪೆಂಡೆಂಟಾ ಅಥವಾ ಇಲ್ಲ ಚಲುವರಾಯಸ್ವಾಮಿ ಅವರು ಅಪ್ರೋಚ್ ಆಗ್ತಾರಾ, ಚಲುವರಾಯಸ್ವಾಮಿಗೆ ನಿಲ್ಲ ಕೇಳ್ತಾರಾ, ಕಾಂಗ್ರೆಸ್ನ ಲೆಕ್ಕಾಚಾರ ಇದೆ. ಹಾವೇರಿಯಲ್ಲಿ HK ಪಾಟೀಲ್ ಹೆಸರು ಕೇಳಬರ್ತಾ ಇದೆ. ಬೆಂಗಳೂರು ಉತ್ತರ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಇದೆ. ಕೃಷ್ಣ ಬೈರೇಗೌಡರು ನಿಲ್ಲಬೇಕಾ ಬೇಡವಾ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಜನ ಕಾರ್ಯಕರ್ತರು ಹೇಳ್ತಾರೆ, ಇಲ್ಲ ಕೃಷ್ಣ ಬೈರೇಗೌಡರು ನಿಂತು ರಿಸಲ್ಟ್ ಮಾಡ್ಬೋದು ಅಂತ. ಬೆಂಗಳೂರು ಸೆಂಟ್ರಲ್ಲಿ ಜಮೀರು, ಜಾರ್ಜು, ಹ್ಯಾರಿಸು ಎಲ್ಲರ ಹೆಸರುಗಳು ಕೇಳಿಬರುತ್ತೆ. ಉತ್ತರ ಕನ್ನಡದಲ್ಲಿ ಹಿರಿಯ ಶಾಸಕರು RV ದೇಶಪಾಂಡೆ ಹಾಕಿದ್ರೆ ಮಾತ್ರ ರಿಸಲ್ಟ್ ಮಾಡ್ಬೋದು. ಯಾಕಂದರೆ ಅನಂತಕುಮಾರ್ ಹೆಗಡೆ ವಿಚಾರ ಗೊತ್ತಿಲ್ಲ ಇನ್ನು, ಅನಂತಕುಮಾರ್ ಹೆಗಡೆ ನಿಲ್ಲಬೇಕು ಅಂತ ಕಾರ್ಯಕರ್ತರ ಅಭಿಪ್ರಾಯನ ತಳ್ಳಾಕಕ್ಕೆ ನಾನು ಮೂರ್ಖ ಅಲ್ಲ ಅಂತ ಬೇರೆ ಹೇಳ್ಬಿಟ್ಟವ್ರು. ಹೀಗಾಗಿ ಅನಂತಕುಮಾರ್ ಹೆಗಡೆ ನಿಂತ್ಕೊಳ್ಳೂಬೋದು. ಹೀಗಾಗಿ 7ನೇ ಬಾರಿ ಮತ್ತೆ ಗೆಲ್ಲಿಸ್ಬೇಕಾ, ಮತ್ತೆ ಗೆಲ್ತಾರಾ ಅನ್ನೋ ಲೆಕ್ಕಾಚಾರ ನೋಡಿದಾಗ RV ದೇಶಪಾಂಡೆಗೆ ಅವಕಾಶ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ. ಕೋಲಾರದಲ್ಲಿ ಅಲ್ಲೇ ಮುನಿಯಪ್ಪ ಅವರ ಹೆಸರು ಕೇಳಬತ್ತದೆ. ಇನ್ನು ಬೀದರ್ ಈಶ್ವರ್ ಖಂಡ್ರೆ ನಿಂತ್ಕೊಂಡ್ರೆ ರಿಸಲ್ಟ್ ಮಾಡ್ಬೋದು ಅಥವಾ ರಾಜಶೇಖರ್ ಪಾಟೀಲ್ ಅಂತಾರೆ. ಹೀಗಾಗಿ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದಾಗ ಒಂದಷ್ಟು ಸಚಿವರುಗಳು ಈ ಬಾರಿ ಲೋಕಸಭಾ ಚುನಾವಣೆಗೆ ತುಮಕಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ವೀಕ್ಷಕರು, ನಿಮ್ಮ ಪ್ರಕಾರ ಮಿನಿಸ್ಟರ್ಗಳು ಲೋಕಸಭಾ ಕಡಕ್ಕೆ ಬರೋದು ಒಳ್ಳೇದಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 106 ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ.
ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದ ಸರ್? ಎಸ್, ಟೆಸ್ಟ್ ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100-100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.